ಜುಲೈ ಏಳು ಅನುದಿನದ ಪರಲೋಕ ಈ ದಿನದ ದೇವರ ವಾಕ್ಯ ಇಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಯೋಹಾನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತಾರನೇ ವಚನ ಕರ್ತನ ಎಲ್ಲ ಸೇವಕರು ತಮಗೋಸ್ಕರವಲ್ಲದೆ ಕರ್ತನ ಬಗ್ಗೆ ಲಕ್ಷ್ಯ ಕೊಡಬೇಕು ನಾವು ನಮ್ಮ ಎಲ್ಲ ಸಾಮರ್ಥ್ಯವನ್ನು ಒಗ್ಗೂಡಿಸಿ ನಮ್ಮನ್ನು ನಾವು ಗಮನಿಸದೆ ಮನುಷ್ಯರ ಗಮನವನ್ನು ದೇವರ ಕುರಿಮರಿಯ ಕಡೆಗೆ ತಿರುಗಿಸೋಣ ನಮ್ರತೆ ಎಂಬ ಈ ಗುಣ ಎಲ್ಲೇ ಇದ್ದರೂ ಅದು ಒಂದು ಅಪರೂಪದ ಹವಳವಿದ್ದಂತೆ ಆತ್ಮನ ಗುಣಗಳಲ್ಲಿ ಇದು ಒಂದು ಕ್ರಿಸ್ತನಿಗಾಗಿ ಪ್ರತಿಷ್ಠೆಪಡಿಸಿಕೊಂಡಿರುವ ಪ್ರತಿಯೊಬ್ಬರೂ ಈ ಗುಣವನ್ನು ಹೊಂದಿದವನಾಗಿ ಅದನ್ನು ಅಭಿವೃದ್ಧಿಪಡಿಸಿ ಉಜ್ವಲವಾಗಿ ಕಾಣುವಂತೆ ಮಾಡಬೇಕು ಸ್ವಾಮಿಯನ್ನು ಉನ್ನತ ರೀತಿಯಲ್ಲಿ ಅನುಸರಿಸುವುದೇನೆಂದರೆ ನಾವು ಆತನ ಪಥದಲ್ಲಿ ನಡೆಯುವುದು ಆದಷ್ಟು ಮಟ್ಟಿಗೆ ಆತನು ಮಾಡಿದಂತೆ ಮತ್ತು ಈ ದಿನದಲ್ಲಿ ಆತನು ಇದ್ದಿದ್ದರೆ ಏನು ಮಾಡುತ್ತಿದ್ದನೋ ಅದನ್ನು ನಾವು ಮಾಡೋಣ ಆತನು ನುಡಿದು ನಡೆದಂತೆ ಮತ್ತು ಅಪೋಸ್ತಲರ ಮೂಲಕ ಬಿಟ್ಟು ಹೋಗಿರುವ ಪಾಠ ಅಂದರೆ ಅಪೋಸ್ತಲರ ಬೋಧನೆಗಳು ಅನ್ಯೂನ್ಯತೆ ಹಿಂಸೆಗಳ ಸಹಿತವಾಗಿ ದೇವರ ರಾಜ್ಯದಲ್ಲಿ ಮಹಿಮಾ ಪದವಿಯನ್ನು ಪಡೆಯುವ ಮಾರ್ಗದಲ್ಲಿ ನಡೆಯೋಣ ಆಮೇನ್